ಅವಳು ಹೇಳಿದ್ದು ಇದಿಷ್ಟು ಮಾಡಿಸೋದು ಉಮಾಪತಿಯವರು ಅಂತ ಅಂದ್ಬಿಟ್ಟು. ನಾನೇನು ಮಾಡಿದೆ, ಇದೊಳೆ ಸರಿ ಹೋಯ್ತಲ್ಲ, ಈಗ ಇವ್ರು ಮಾಡಿಸಿದ್ದು ಅಂತ ಇಷ್ಟೆಲ್ಲ ಬಂದು ಉಮಾಪತಿಯವರೇ ಕರ್ಕೊಂಬಂದು ಈಗ ಉಮಾಪತಿಯವ್ರ ಹೆಸರು ಬರ್ತಿದೆಯಲ್ಲ. ನಾನೇನು ಮಾಡಿದೆ, ಉಮಾಪತಿಯವ್ರಿಗೆ ಫೋನ್ ಮಾಡಿ, ನೋಡಿ ಸ್ವಾಮಿ ನಿಮ್ಮ ಮೇಲೆ ಬರ್ತದೆ ಇದು, ನೀವು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ, ಯಾಕಂದರೆ ಸುಮ್ಮನೆ ನಿಮ್ಮ ಹೆಸರು ಒಂದು ಬರ್ತಾ ಇದೆ ಈಗ ಅಂತ. ಅದಕ್ಕಿಂತ ನಾವೇನು ಹೇಳಿದ್ವಿ, ಆಯಿತು ನೀನು ಹೋಗಮ್ಮ, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂತಂದು ಇಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲೆಲ್ಲ ಆಯಿತು, ಉಮಾಪತಿಯವ್ರು ಹೇಳಿದ್ದು ಇವರಿಂದ ಬಂದಿದೆ ಅಂತ. ಈಗ ನಾನು ಉಮಾಪತಿಯವ್ರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಸೊ ಇದರಲ್ಲಿ ಉಮಾಪತಿ ಆದರೆ ಉಮಾಪತಿನ ಇಟ್ಕೊಳ್ತೀನಿ, ಹರ್ಷ ಅವರಾದರೆ ಹರ್ಷನ ಇಟ್ಕೊತೀನಿ, ರಾಖಿ ಆದರೆ ಇವ್ರು ಯಾರು ಇಟ್ಕೊಂಡೇ ಇಟ್ಕೊತೀನಿ, ಯಾಕಂದ್ರೆ ಇಟ್ಸ್ ನಾಟ್ ಎ ಸಿಲಿ ಮ್ಯಾಟರ್. ಬಟ್ ಈಗ ಮೊನ್ನೆಯಿಂದನೂ ಆ್ಯಕ್ಚುಲಿ ಆಗಿ ಕೊಡ್ತಾ ಇರೋದು ಉಮಾಪತಿ ಉಮಾಪತಿ ಉಮಾಪತಿ. ನಾನು ಆ್ಯಕ್ಚುಲಿ ಉಮಾಪತಿಯವರು ನೆನೆ ಕೂರಿಸ್ಕೊಳೋದೇ ಹೇಳಿದೆ, ನಿಮ್ದು ಬರ್ತಾ ಇದೆ, ಇಲ್ಲ ನೀವು ಮಿತ ಆಗಿದ್ದೀರಾ, ಇಲ್ಲ ಇದರಿಂದ ಇನ್ಯಾರಾನಿದ್ದಾರಾ, ಏನೋ 1 ಕೋಟಿ 2 ಕೋಟಿಗಾದರೆ ಓಕೆ ಗುಡ್ ಆ್ಯಂಡ್ ಫೈನ್ ಬೇರೆಬಲ್ ಹೆಂಗಾರು ಬೇರ್ ಮಾಡ್ಬೋದು, 25 ಕೋಟಿ ಯಾರು ಬೇರ್ ಮಾಡೋಕ್ಕಾಗತ್ತೆ. ಆಮೇಲೆ ನಾನು ಇದು ಅಂದ್ಕೊಳ್ಳೋದು ಇದೆ, ಓಕೆ ಯಾವುದೋ ಅವ್ರು ನ್ಯಾಷನಲ್ ಬ್ಯಾಂಕ್ ಹೇಳ್ತಾ ಇದ್ದಾರೆ, ಎಲ್ಲರೂ ಆ್ಯಕ್ಚುಲಿ ಒಂದು ಕೋಆಪರೇಟಿವ್ ಬ್ಯಾಂಕಿಗೆ ಬಂದಿದ್ರೆ ಅಲ್ಲಿರೋದು 5 ಜನ ಇವರು, ಏ ದರ್ಶನ್ ಅವ್ರ ತಾನೆ ಯಾಕೆ ಕಳಿಸಿ ನಾವು ನೋಡ್ಕೊಂಬಿಡೋಣ ಅಂದ್ಬಿಟ್ಟು ಯಾರು ತೊಗೊಂಡ್ರೆ ನಮಗೆಲ್ಲ ಗೊತ್ತಾಗುತ್ತದು. ಕೆಲವು ಬ್ಯಾಂಕ್ಗಳು ಹಂಗಾಗಿದೆ, ತುಂಬ ಕೇಸ್ಗಳು ಹಂಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಕೂತ್ಕೊಂಡು ಏನಂದರೆ ಇದು ಹಿಂಗೆ ಆಗಿದೆ. ಈಗ ನಿನ್ನೆನೂ ಕೂಡ ಅವಳು ಆ್ಯಕ್ಚುಲಿ ಸ್ಟೇಷನಲ್ಲಿ ಕೊಟ್ಟಿರೋದೆಲ್ಲ ಉಮಾಪತಿಯವ್ರ ಹೆಸರೇನೆ. ಉಮಾಪತಿಯವ್ರಿಗೆ ಕೇಳಿದ್ರೆ ಅವ್ರೇನಿಲ್ಲ ಅಂತ. ಅವಳೋಗಿ ಅಲ್ಲಿ ಉಮಾಪತಿ ಹತ್ರ ಏನು ಹೇಳಿದ್ರು, ಅವ್ಳು ಆ್ಯಕ್ಚುಲಿ ನಮ್ಮನೆಗೆ ಬಂದಿದ್ದು, ಅವ್ಳು ಉಮಾಪತಿಗೆ ಹೇಳದೆ ಬಂದಿರೋದು. ಬಂದಾಗ ಕಾರಲ್ಲಿ ಕೂರಿಸ್ಕೊಂಡು ಆ್ಯಕ್ಚುಲಿ ಹರ್ಷನೂ ಮತ್ತು ರಾಖಿನೂ ನನಗೆ ಥ್ರೆಟ್ ಮಾಡಿದ್ರು ನಿನ್ನ ಮಗನ ಸಾಯಿಸ್ಬಿಡ್ತೀನಿ ಅಂತ. ನಾನು ಅಂದೆ ಇಟ್ಸ್ ನಾಟ್ ಎ ವೆರಿ ಈಸಿ ಥಿಂಗ್, ಇನ್ನೊಬ್ಬರು ನಿಮ್ಮ ಸ್ಟೇಷನಲ್ಲಿ ಹಿಂಗೆ ಥ್ರೆಟ್ ಇದೆ ಅಂತಂದರೆ ದೊಡ್ಡ ಕೇಸೇ ಅದು. ಅಲ್ಲಿ ಬಂದು ನಮಗೆ ಈಗ ನಮ್ಗೆ ಸ್ಟೇಷನಲ್ಲಿ ನೆನೆ ಬಂದು ಹೇಳ್ತಾ ಇದ್ದಾಳೆ, ಉಮಾಪತಿಯವ್ರು ಹೇಳಿದ್ರು ನಿನ್ನನ್ನು ಆ್ಯಕ್ಚುಲಿ ಬಾಯ್ ಬಿಟ್ಟರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಇದೇನು ಕನ್ಫ್ಯೂಷನ್ ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಅಮ್ಮ ಆ್ಯಕ್ಚುಲಿ ಹೇಳಬೇಕಿದು, ಇದೇನು ದೊಡ್ಡದು ಇದು ಅಂತಲ್ಲ, ಯಾರೋ ಒಳಗಡೆ ಹೋಗ್ಬಿಡ್ತಾರೆ ಇನ್ನೊಂದಾಗ್ತಾರೆ ಅಂತ. ಬಟ್ ಇಲ್ಲಿ ತಂದಿಕ್ ತಮಾಷೆ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಉಮಾಪತಿಯವ್ರು ನಂಗೆ ಗೊತ್ತಿರೋದು ಹಿಂಗೆ ಹಿಂಗೆ ಅಂತಂದ್ರು ನಮ್ಗೆ ಕೊಡಿಲ್ಲ. ಏಪ್ರಿಲ್ ಐತಲ್ಲ, ಸಿ ಏಪ್ರಿಲ್ 8th ಉಮಾಪತಿಯವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಹಂಗೆ ಅಂತ. ಬಟ್ ಏಪ್ರಿಲ್ 8th ಇದು ಚಾಟ್ ಬಂದಿದೆ. ಸಿ ಇದರಲ್ಲಿ ಏನು ಹಾಂ ಹಾಂ ವಾಟ್ಸಪ್ ಯಾವುದ್ರಲ್ಲಿ ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿಯವ್ರು ಹೇಳಿದ್ರು ಇಲ್ಲ ಸರ್ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತನ್ಬಿಟ್ಟು. ಅಲ್ಲ ಹಾಯ್ ಹಲೋ, ಅದೇ ನಾವು ಏನಾದ್ರು ಏನಕ್ಕೆ ತೋರಿಸಿದ ಅಂದ್ರೆ ಉಮಾಪತಿ ಅವರು ಯಾರು ಕೇಳಿದ್ರು ಏನು ಹೇಳ್ತಿದ್ದಾರೆ, ಕಾಲ್ ಮಾಡಿದಾಗಿಂದ ಅವಾಗಿನ ಪರಿಚಯ ಬಿಟ್ರೆ ಮುಂಚೆ ಪರಿಚಯ ಇಲ್ಲ, ನಾವು ಕೇಳಿದಾಗಲೂ ಹಂಗೆ ಅಂದಿದ್ರು, ನಾವು ಇದನ್ನ ಅದಕ್ಕೆ ಕೊಡ್ತಿರೋದು. ಈಗ ಒಂದು ಅಲ್ಲ ಇಲ್ಲಿವರೆಗೂ ಇದರಲ್ಲಿ ಆ್ಯಕ್ಚುಲಿ ಇವ್ರುಗಳು ಯಾರ್ದು ತಪ್ಪಿಲ್ಲ, ಯಾಕಂದ್ರೆ ಅಷ್ಟಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ತೆಗಿತಾ ಇರಲಿಲ್ಲ. ಈಗ ಒಂದೇನಾಗುತ್ತೆ, ಯಾರು ಗಿಲ್ಟ್ ಇದ್ದರೆ ಮಾತ್ರ ಇಷ್ಟು ಪಕ್ಕದಲ್ಲೂ ಕೂರ್ತಾ ಇರಲಿಲ್ಲ, ಇಷ್ಟು ದಿನ ಬರ್ತಾನೂ ಇರಲಿಲ್ಲ. ಆಮೇಲೆ ಇದನ್ನ ನಾ ಆ್ಯಕ್ಚುಲಿ ಉಮಾಪತಿಯವ್ರ ಹತ್ರ ಏನೂ ನಾವು ಮುಚ್ಚಿಟ್ಟಿಲ್ಲ, ನಾವು ಈ ಥರ ಕೆಲಸಗಳು ಮಾಡಿದ್ದೀವಿ, ಇಷ್ಟಿಷ್ಟು ತೆಗ್ದಿದ್ದೀವಿ, ನೀವು ನೋಡ್ಕೊಳ್ಳಿ ನಿಮ್ಮಿಂದೆ ಇಟ್ಟಿದ್ದೀನಿ, ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರ ಮಾತ್ರ ಇಟ್ಕೊಳ್ತೀನಿ ನಾನು. ಒಬ್ರು ಸರ್ ಪ್ಲೀಸ್ ಸರ್, ಒಂದೇನಂದ್ರೆ ಸೇರ್ತಾ ಇಲ್ಲ ಅಂತಲ್ಲ ಸರ್, ಇಷ್ಟೊಳ್ಳೆ ಸಿನಿಮಾ ಮಾಡಿದೀವಿ ಈ ಪ್ಯಾಂಡಿಕ್ ಟೈಮಲ್ಲಿ, ಒಂದು ಆ್ಯಕ್ಚುಲಿ ಒಂದು ದುಡ್ಡು ಮಾಡಿರೋ ಸಿನಿಮಾ ಅಂದ್ರೆ ರಾಬರ್ಟ್ ಅಂತ ನೀವೆಲ್ಲ ಗೊತ್ತು, ಅದಲ್ಲದೆ 2 ಸಿನಿಮಾ ಡೇಟ್ಗಳು ಬೇರೆ ಕೊಟ್ಟಿದ್ದೀನಿ. ಆಮೇಲೆ ಉಮಾಪತಿಯವ್ರ ಆ್ಯಕ್ಚುಲಿ ಹೋಗ್ಲಿ, ನಾನು ಮೈಸೂರಿಗೆ ಯಾವಾಗಲೂ ಅಮ್ಮ ಸಂಡ್ ಮೇಲೆ ಬರ್ತೀನಿ ನಾನು. ಈಗ ಆ್ಯಕ್ಚುಲಿ ಲಾಕ್ಡೌನ್ ಇರೋ ಟೈಮಿಂದ ನಾವು ಇಲ್ಲಿ, ಅವಾಗಲೂ ಉಮಾಪತಿಯವ್ರು ಬಂದು ಹೋಗ್ತಾಯಿದ್ರು ನೋಡ್ಬೇಕಂತಿದ್ದಪ್ಪ, ಏ ಬರ್ರಿ ನಿರ್ಮಾಪಕರು ಅದರೊಳಗೇನಿದೆ, ಬರೋರು ಕೂರೋರು ನಮ್ದೆಲ್ಲ ಇದೇ ಟೀಮ್ಗಳೇ ಸೇರ್ತಾ ಇದ್ವಿ. ಸಿ ನಾನು ಈಗ ಇವನು ದೊಡ್ಡ ನಾವು ಚಿಕ್ಕ ನಾನು ಯಾರು ನೋಡೋದು ಇಲ್ಲ, ಫ್ರೆಂಡ್ಸ್ ಫ್ರೆಂಡ್ಸೇ ಒಂದೇ. ಆಮೇಲೆ ತುಂಬ ಬೆಲೆ ಕೊಡ್ತೀನಿ ನಾನು ಫ್ರೆಂಡ್ಶಿಪ್ಗೆ. ಇಲ್ಲ ಇಲ್ಲ ಅದೇ ಅವ್ರು ಹೇಳ್ತಾ ಇರೋದು, ಇಲ್ಲ ಇಲ್ಲ ಇದು ನಾನು ಎಲ್ಲ ತೆಗಿತೀನಿ ಸರ್, ನಾನು ತೆಗಿತೀನಿ ಅಂತಂದು. ಸರಿ ಸರ್ ನೀವು ತೆಗಿರಿ, ಹಾಂ ಇನ್ನೂ ತೋರಿಸಿಲ್ಲ ಸರ್. ನೆನ್ನೆ ನೈಟ್ ಅವ್ರಿಗಿದ್ರು ಸರ್, ನೆನ್ನೆ ನೈಟೇ ಹೋಗಿದ್ದವರು. ಇಲ್ಲ 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 ಸರ್, ಇವತ್ತಿದ್ರು ನೆನ್ನೆ ಹೋದ್ರು ಇಲ್ಲ. ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಪ್ರೆಸ್ ಮೀಟ್ ಮಾಡಬಾರ್ದಂತೂ ನಾನು ಇದ್ದಿದ್ದು.